ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಕಪ್ಪುಪ್ಪು, ಮೆಂತ್ಯಕಾಳು, ಮಜ್ಜಿಗೆ, ಸೌತೆಕಾಯಿ ಪೇಸ್ಟ್ ಹಾಗೂ ಕೊತ್ತಂಬರಿ ಸೊಪ್ಪು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇಲ್ಲಿ ನಾವು ಸೌತೆಕಾಯಿಯ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀವಿ. ಇದನ್ನು ಮಜ್ಜಿಗೆಗೆ ಬೆರೆಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ಮೆಂತ್ಯಕಾಳು ಹಾಗೂ ಕಪ್ಪುಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ನಾವು ಜಜ್ಜಿಕೊಂಡು ನಂತರ ಅದನ್ನು ಈ ಮಜ್ಜಿಗೆಗೆ ಬೆರೆಸಬೇಕು. ಬನ್ನಿ, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೀಸ್ಪೂನಷ್ಟು ಅಂತ ಹೇಳ್ಬೋದು. ಇದಕ್ಕೆ ಚಿಟಿಕೆಯಷ್ಟು ಕಪ್ಪುಪ್ಪು, ಕಾಲು ಚಮಚದಷ್ಟು ಮೆಂತ್ಯಕಾಳು. ಈಗ ಇದನ್ನು ಜಜ್ಜಿಕೊಳ್ಳಿ. ಕಿರಣ್ಮಯೂರಿ, ಈ ರೀತಿ ಸಿದ್ಧವಾದಂಥ ಏನು ಈ ಒಂದು ಚೂರ್ಣ ಅಥವಾ ಈ ಮಿಕ್ಸ್ ಮಾಡಿಕೊಂಡು ನಾವು ಇದೇನು ಜಜ್ಜಿಕೊಂಡಿದ್ದೀವಿ, ಮೆಂತ್ಯಕಾಳು, ಕಪ್ಪುಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು, ಇದನ್ನು ಒಂದು ಗ್ಲಾಸ್ ಮಜ್ಜಿಗೆಗೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಸೌತೆಕಾಯಿಯ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಟೀಸ್ಪೂನಷ್ಟು ಹಾಕ್ಕೊಳ್ಬೇಕು. ಹಾಗೆ ನಾವು ಸೌತೆಕಾಯಿಯನ್ನು ಈ ಪಾನೀಯದಲ್ಲಿ ಯಾಕೆ ಬೆರೆಸ್ತಾ ಇದ್ದೀವಿ ಅಂತ ಹೇಳ್ತೀರಾ? ಕಿರಣ್ಮಯಿಯವರೇ, ನೀವು ಕೇಳಿದರೆ ಈ ಸೌತೆಕಾಯಿಯನ್ನು ನಾವು ಇದಕ್ಕೆ ಯಾಕೆ ಬೆರೆಸ್ತೀವಿ ಅಂತ ಹೇಳಿ, ಈ ಸೌತೆಕಾಯಿಯಲ್ಲಿ ಯಾವುದೇ ರೀತಿಯ ಫ್ಯಾಟ್ ಇಲ್ಲ ಮತ್ತು ಫೈಬ್ರಸ್ ಆಗಿರೋದ್ರಿಂದ ಹೆಚ್ಚು ನಾರಯುಕ್ತ ಇರೋದರಿಂದ, ಮತ್ತು ಇದಲ್ಲದೇ ಮೆಂತ್ಯಕಾಳು ಕೂಡ ನಾರಯುಕ್ತ ಅಂತೇಳಿ ಹೇಳ್ಬೋದು. ಮತ್ತು ಇದರಲ್ಲಿ ಕಪ್ಪುಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಬಳಸಿದ್ದೀವಿ, ಜೀರ್ಣಕ್ಕೆ ತುಂಬ ಉಪಯೋಗಕಾರಿ. ಅದಲ್ಲದೇ ಆದಷ್ಟು ಹೆಚ್ಚು ಉಪಯೋಗಕ್ಕೆ ಬರುವಂಥ ಈ ಸೌತೆಕಾಯಿ ಪೇಸ್ಟ್ ನಾರಯುಕ್ತ ಇರೋದರಿಂದ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ, ಮತ್ತು ಅದಲ್ಲದೇ ನೀವು ಇದನ್ನು ಸೇವಿಸಿದಾಗ ಸ್ವಲ್ಪ ಹೊಟ್ಟೆ ತುಂಬಿದಾಗ ಅನಿಸುತ್ತೆ. ಆದ್ದರಿಂದ ಸೌತೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಕರೆಕ್ಟಾದ ಒಂದು ಟೈಮ್ನಲ್ಲಿ ನಿಮಗೆ ಹೊಟ್ಟೆ ಹಸಿವಾಗುತ್ತೆ, ಆ ಹೊಟ್ಟೆ ಹಸಿವಾದ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸ್ವೀಕರಿಸಬೇಕು. ಸೊ ಈ ಥರ ನೀವು ಮಾಡ್ತಾ ಬಂದರೆ ಈ ಒಂದು ಪೇಯ ಏನಿದೆ, ಈಗ ಮಜ್ಜಿಗೆಯಿಂದ ತಯಾರಿಸಲ್ಪಟ್ಟಂಥ ಪೇಯ ಏನಿದೆ, ಇದು ತುಂಬ ಉಪಯೋಗಕಾರಿ. ಇದನ್ನು ಸೇವಿಸ್ತಾ ಬನ್ನಿ, ನೀವು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿತೀರಾ. ಮತ್ತು ನಮಗೆ ಪತ್ರದ ಮುಖಾಂತರ ಬರೆದು ತಿಳಿಸೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ವೀಕ್ಷಕರೇ, ಕಪ್ಪುಪ್ಪು, ಮೆಂತ್ಯಕಾಳು, ಕೊತ್ತಂಬರಿ ಸೊಪ್ಪು ಹಾಗೂ ಮಜ್ಜಿಗೆ ಮತ್ತು ಸೌತೆಕಾಯಿಯಿಂದ ಮಾಡಿದಂಥ ಈ ಪೇಯ ಈಗ ಸಿದ್ಧವಾಗಿದೆ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು ಕಪ್ಪುಪ್ಪು, ಮೆಂತ್ಯಕಾಳು, ಮಜ್ಜಿಗೆ, ಸೌತೆಕಾಯಿ ಪೇಸ್ಟ್ ಹಾಗೂ ಕೊತ್ತಂಬರಿ ಸೊಪ್ಪು. ತಯಾರಿಸುವ ವಿಧಾನ: ಕುಟಾಣಿಗೆ ಕೊತ್ತಂಬರಿ ಸೊಪ್ಪು, ಕಪ್ಪುಪ್ಪು, ಮೆಂತ್ಯಕಾಳನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಲೋಟದಲ್ಲಿರುವ ಮಜ್ಜಿಗೆಗೆ ಕುಟ್ಟಿದ ಮಿಶ್ರಣ ಮತ್ತು ಸೌತೆಕಾಯಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಮನೆ ಔಷಧ ಸಿದ್ಧ.